Hi everyone, this is S.L. Kappalguthi from Shraddha Academy Goka. Today I am going to discuss PVC first year accountancy practical oriented question for 5 marks for the year 21-22. Aatmeya vidyarthigale, hosa syllabus prakara 21-22 dalli 16 prayogika prashnegalanna alavadisidane. Adaralli annual exam dalli 3 questions galanna kelthane section E dalli. ಅದರಲ್ಲಿ ನೀವು ಎರಡನ್ನು ಮಾತ್ರ ಬಿಡಿಸಬೇಕು. ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ, ಮೊದಲನೇ ವಿಡಿಯೋದಲ್ಲಿ ನಾನು 8 ಪ್ರಾಯೋಗಿಕ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡುತ್ತೇನೆ. ಮೊದಲನೇದಾಗಿ ಡ್ರಾ ಎ ಡಯಾಗ್ರಾಮ್ ಆಫ್ ಅಕೌಂಟಿಂಗ್ ಪ್ರೊಸೆಸ್. ಅಕೌಂಟಿಂಗ್ ಪ್ರೊಸೆಸ್ನ ಅಂದವಾದ ಚಿತ್ರವನ್ನು ಬಿಡಿಸಿ ಅಂತ ಹೇಳ್ತಾನೆ. ಸೊ ಮೊದಲನೇದಾಗಿ ಈ ಅಕೌಂಟಿಂಗ್ ಪ್ರೊಸೆಸ್ನ ಮೊದಲನೇ ಪಾರ್ಟ್ ಯಾವುದಂತಂದರೆ ಎಕನಾಮಿಕ್ ಇವೆಂಟ್ಸ್. ಎಕನಾಮಿಕ್ ಇವೆಂಟ್ಸ್ ಅಂತಂದರೆ ಯಾವ ಟ್ರಾನ್ಸಾಕ್ಷನ್ಸ್ಗಳು ಎರಡು ಎಂಟಿಟಿಗಳ ನಡೀತಿವೆ ಅದು ಮಾನಿಟರಿ ಟರ್ಮ್ಸಲ್ಲಿ ಇರಬೇಕು. ಅಂತಂದರೆ ಮನಿ ವ್ಯಾಲ್ಯೂದಲ್ಲಿ ಇದ್ದಂಥ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಅಕೌಂಟಿಂಗ್ ಮಾಡ್ಕೋಬೇಕು. ಇನ್ನು ಎರಡನೇದಾಗಿ ಎರಡನೇ ಸ್ಟೆಪ್ಸ್ ಯಾವುದಂತಂದರೆ ಅಕೌಂಟಿಂಗ್ ಪ್ರೊಸೆಸ್. ಸೊ ಅಕೌಂಟಿಂಗ್ ಪ್ರೊಸೆಸ್ ಯಾವ ರೀತಿಯಾಗಿ ನಡೀತಿ ಅಂತಂದರೆ, ಮೊದಲನೇದಾಗಿ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಂತಂದರೆ ಪರ್ಚೇಜ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಎಕ್ಸ್ಪೆನ್ಸಸ್ಗಳು ಪೇಮೆಂಟ್ ಆಗಿರ್ಬೋದು, ಇನ್ಕಮ್ ರಿಶ್ಯೂಡ್ ಆಗಿರ್ಬೋದು, ಯಾವುದೇ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಸಂಬಂಧಿಸಿದಂಥ ಪ್ರತಿಯೊಂದೂ ನಾವು ಅಕೌಂಟಿಂಗ ಎಂಟ್ರಿ ತಗೋಬೇಕು. ಸೊ ಅದಕ್ಕಾಗಿ ಮೊದಲನೇದಾಗಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನಿಂದ ಅವುಗಳನ್ನು ನಾವು ಜರ್ನಲೈಸ್ ಮಾಡ್ಕೋಬೇಕು, ಅಂದರೆ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡ್ಕೋಬೇಕು. ಸೊ ಜರ್ನಲ್ ಎಂಟ್ರೀಸ್ನಲ್ಲಿ ಏನು ಹೇಳುತ್ತೆ ಅಂತಂದರೆ ಯಾವ ಅಕೌಂಟ್ ಡೆಬಿಟ್ ಆಗ್ತವೆ ಮತ್ತು ಯಾವ ಅಕೌಂಟ್ ಕ್ರೆಡಿಟ್ ಆಗ್ತವೆ ಅನ್ನೋದನ್ನು ನಾವಿಲ್ಲಿ ಪ್ರಿಪೇರ್ ಮಾಡಬೇಕು. ಇದನ್ನು ಪ್ರಿಪೇರ್ ಮಾಡಿದ ನಂತರ ಪ್ರತಿಯೊಂದು ಅಕೌಂಟಿಗೆ ಡೆಬಿಟ್ ಆಗುವಂಥ ಅಕೌಂಟ್ಸ್ಗಳನ್ನ ಡೆಬಿಟ್ ಲೆಜ್ಜರ್ಗಳಿಗೆ ಕಳಿಸ್ಬೇಕು, ಕ್ರೆಡಿಟ್ ಆದಂಥ ಎಂಟ್ರೀಸ್ಗಳನ್ನ ಕ್ರೆಡಿಟ್ ಲೆಜ್ಜರ್ಗಳಿಗೆ ಕಳಿಸ್ಬೇಕು. ಹಾಗಾದರೆ ಇಲ್ಲಿ ಲೆಜ್ಜರ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಈ ಲೆಜ್ಜರ್ಸ್ನಿಂದ ನಾವು ಮುಂದೆ ಟ್ರಯಲ್ ಬ್ಯಾಲೆನ್ಸು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನ ಮಾಡ್ಬೋದು. ಸೊ ಅದಕ್ಕಾಗಿ ಈ ಲೆಜ್ಜರ್ಸ್ಗಳ ಪ್ರಿಪ್ರೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಇಲ್ಲಿ ಲೆಜ್ಜರ್ಗಳಲ್ಲಿ 5 ಟೈಪ್ಸ್ ಲೆಜ್ಜರ್ಸ್ಗಳನ್ನ ನಾವು ನೋಡ್ತೀವಿ. ಸೊ ಮೊದಲನೇದಾಗಿ ಅಸೆಟ್ ಲೆಜ್ಜರ್ಸು, ಅದೇ ರೀತಿಯಾಗಿ ಲಯಬಿಲಿಟಿ ಕ್ಯಾಪಿಟಲು, ಅದೇ ರೀತಿಯಾಗಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆಗಿರ್ಬೋದು, ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಆಗಿರ್ಬೋದು. ಸೊ ಇದರಲ್ಲಿ 3 ಪರ್ಮನೆಂಟ್ ಲೆಜ್ಜರ್ಗಳಾಗಿರ್ತವೆ, 2 ಟೆಂಪ್ರರಿ ಲೆಜ್ಜರ್ಗಳಾಗಿರ್ತವೆ. ಸೊ ಆದ್ದರಿಂದ ಈ ಲೆಜ್ಜರ್ಸ್ಗಳನ್ನು ನಾವು ಮುಂದೆ ಎಲ್ಲಿ ಕಳಿಸ್ಬೇಕಂತಂದರೆ ಕ್ಲೋಸಿಂಗ್ ಬ್ಯಾಲೆನ್ಸನ್ನು, ಅಂತಂದರೆ ಯಾವುದೇ ಈ ಅಕೌಂಟ್ಸ್ನಲ್ಲಿ ಇರುವಂಥ ಪ್ರತಿಯೊಂದು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ನಾವು ಟ್ರಯಲ್ ಬ್ಯಾಲೆನ್ಸ್ಗೆ ಕಳಿಸ್ಬೇಕು. ಸೊ ಟ್ರಯಲ್ ಬ್ಯಾಲೆನ್ಸ್ ಅನ್ನೋದು ಇದು ಒಂದು ಸ್ಟೇಟ್ಮೆಂಟ್. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಅರ್ಥಮೆಟಿಕಲ್ ಅಕ್ಯುರೆನ್ಸಿ ಗೊತ್ತಾಗುತ್ತೆ. ಸೊ ಇದನ್ನು ನೋಡಿಕೊಂಡು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನ ರೆಡಿ ಮಾಡ್ಕೋಬೇಕು, ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಯಾವಾಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನ ಪ್ರಿಪೇರ್ ಮಾಡ್ತೀವಿ, ಇವುಗಳನ್ನು ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಸ್ ಯಾವುದಂತಂದರೆ ಕಮ್ಯುನಿಕೇಟಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಕಮ್ಯುನಿಕೇಟ್ ಅಂತಂದರೆ ಸಂವಹನ ಮಾಡೋದು, ತಿಳಿಸುವುದು. ಸೊ ಯಾರಿಗೆ ತಿಳಿಸುವುದು ಅಂತಂದರೆ ಇಲ್ಲಿ ಪ್ರಮುಖವಾಗಿ 2 ಯೂಸರ್ಸ್ಗಳು ಬರ್ತಾವೆ. ಸೊ ನಂಬರ್ 1 ಈಸ್ ಇಂಟರ್ನಲ್ ಯೂಸರ್ಸ್ ಮತ್ತು ಎಕ್ಸ್ಟರ್ನಲ್ ಯೂಸರ್ಸ್ ಅಂತೇಳಿ. ಸೊ ಇಂಟರ್ನಲ್ ಯೂಸರ್ಸ್ ಅಂದರೆ ನಮ್ಮ ನೇರವಾಗಿ ನಮ್ಮ ಬಿಸ್ನೆಸ್ನಲ್ಲಿ ಇರುವಂಥ ಓನರ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಮ್ಯಾನೇಜರ್ಸ್ ಆಗಿರ್ಬೋದು, ಇಟ್ ಮೇ ಬಿ ಫೈನಾನ್ಸ್, ಪ್ರೊಡಕ್ಷನ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್ಸ್, ಯಾರೇ ಇರ್ಬೋದು. ಸೊ ಅವರಿಗೆ ನಾವು ನಮ್ಮ ಬ್ಯಾಲೆನ್ಸ್ ಶೀಟನ್ನ ತಿಳಿಪಡಿಸ್ತೀವಿ. ಯಾಕಂತಂದರೆ ದೇ ಆರ್ ದಿ ಡಿಸಿಷನ್ಸ್ ಮೇಕರ್. ಅದೇ ರೀತಿಯಾಗಿ ಎಕ್ಸ್ಟರ್ನಲ್ ಯೂಸರ್ಸ್ ಯಾವಪ್ಪ ಅಂತಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಬ್ಯಾಂಕ್ಸು, ಅದೇ ರೀತಿಯಾಗಿ ಡೇಟರ್ಸು, ಕ್ರೆಡಿಟರ್ಸು, ಗೌರ್ಮೆಂಟು. ಸೊ ಇವುಗಳಿಗೂ ಕೂಡ ನಮ್ಮದು ಇನ್ಫಾರ್ಮೇಷನ್ನ ಕೊಡ್ತೀವಿ. ಸೊ ಯಾಕಂತಂದರೆ ದೇ ಆರ್ ದಿ ಡಿಸಿಷನ್ಸ್ ಮೇಕರ್. ಸೊ ಆದ್ದರಿಂದ ಈ ಎಲ್ಲ ಪ್ರೊಸೆಸ್ಗೂ ನಾವು ಏನಂತ ಕರಿತೀವಿ ಅಂದರೆ ಅಕೌಂಟಿಂಗ್ ಲಿಂಕ್ಸ್ ಅಂತೇಳಿ ಕರಿತೀವಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಪ್ರಾಕ್ಟಿಕಲ್ ಕ್ವೆಶನ್ಸ್. ಇನ್ನು ಸೆಕೆಂಡ್ ಪ್ರಾಕ್ಟಿಕಲ್ ಕ್ವೆಶನ್ಸ್ ಯಾವುದಂತಂದರೆ ರೈಟ್ ದಿ ಅಕೌಂಟಿಂಗ್ ಇಕ್ವೇಷನ್ ಆ್ಯಂಡ್ ಫೈಂಡ್ ಔಟ್ ದಿ ಮಿಸ್ಸಿಂಗ್ ಫಿಗರ್. ಅಂದರೆ ಮೊದಲನೇದಾಗಿ ಅಕೌಂಟಿಂಗ್ ಇಕ್ವೇಷನ್ಸ್ ಬರೀಬೇಕು, ನಂತರ ಇಲ್ಲಿ ಕೊಟ್ಟಂಥ ಮಿಸ್ಸಿಂಗ್ ಫಿಗರ್ಸ್, ಇಲ್ಲಿ ಮಿಸ್ ಆದಂಥ ಅಂಕಿ ಅಂಶಗಳನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲನೇದಾಗಿ ಈ ರೀತಿಯಾದಂಥ ಟೇಬಲ್ ಕೊಟ್ಟಿರ್ತಾನೆ, ಅಸೆಟ್ಗಳು ಕೊಟ್ಟಿರ್ತಾನೆ, ಕ್ಯಾಪಿಟಲ್ ಕೊಟ್ಟಿರ್ತಾನೆ, ಅದೇ ರೀತಿಯಾಗಿ ಲಯಬಿಲಿಟೀಸ್ಗಳನ್ನ ಕೊಟ್ಟಿರ್ತಾನೆ. ಸೊ ಮೊದಲನೇದಲ್ಲಿ ನಾವು ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಬೇಕಾಯ್ತು. ಸೊ ಕ್ಯಾಪಿಟಲ್ನ ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕಂದ್ರೆ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಯಾಕಂತಂದರೆ ಅಕೌಂಟಿಂಗ್ ಇಕ್ವೇಷನ್ಸ್ ಮೇಲೇ ನಮ್ಮ ಬ್ಯಾಲೆನ್ಸ್ ಇಟ್ಟು ನಿಂತಿರುತ್ತೆ. ಸೊ ಹಾಗಾದರೆ ಇಲ್ಲಿ ಅಸೆಟ್ಸ್ಗಳು ಇರ್ತವೆ, ಲಯಬಿಲಿಟಿ ಸೈಡು ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ 10 ರುಪೀಸ್ ತಂದರೆ ಲಯಬಿಲಿಟಿ 40 ಆದರೆ ಟೋಟಲ್ 50 ರುಪೀಸ್ ಏನಾಗುತ್ತೆ, ಲಯಬಿಲಿಟೀಸ್. ಆ 50 ರುಪೀಸ್ನ ನಾವು ಅಸೆಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬ್ಯಾಲೆನ್ಸ್ ಶೀಟನ್ನ ಟ್ಯಾಲಿ ಮಾಡ್ಕೊಂಡಿರ್ತೀವಿ. ಸೊ ಹಾಗಾದರೆ ಇಲ್ಲಿ ಅಸೆಟ್ಸಲ್ಲಿ ಯಾವುದೇ ಮಿಸ್ಸಿಂಗ್ ಆಗಿರಲಿ,
ಕ್ಯಾಪಿಟಲ್ ಮಿಸ್ಸಿಂಗ್ ಆಯ್ತಂದ್ರೆ ಅಸೆಟ್ದಲ್ಲಿ ಲಯಾಬಿಲಿಟೀಸ್ಗಳನ್ನ ಕಳ್ಕೋಬೇಕು. ಅದೇ ರೀತಿಯಾಗಿ ಲಯಾಬಿಲಿಟೀಸ್ ಮಿಸ್ಸಿಂಗ್ ಆಯ್ತಂದ್ರೆ ಅಸೆಟ್ದಲ್ಲಿ ಕ್ಯಾಪಿಟಲ್ನ ನಾವು ಮೈನಸ್ ಮಾಡಬೇಕು. ಯಾಕಂತಂದರೆ ಇಲ್ಲಿ ಅಸೆಟ್ಸ್ದ ಈಕ್ವಲ್ ಇವು ಎರಡು ಇರುತ್ತೆ. ಸೊ ಆದ್ದರಿಂದ ಮೊದಲನೇದಾಗಿ ನಾವು ಕ್ಯಾಪಿಟಲ್ ಕಂಡುಹಿಡಿಯುವಾಗ ಅಸೆಟ್ಸ್ ಮೈನಸ್ ಲಯಾಬಿಲಿಟೀಸ್ ಮಾಡಬೇಕು, ಇಲ್ಲಿ 20,000 ಬರುತ್ತೆ. ಅದೇ ರೀತಿಯಾಗಿ ಲಯಾಬಿಲಿಟೀಸ್ ಕಂಡುಹಿಡಿಯುವಾಗ ಅಸೆಟ್ಸ್ ಮೈನಸ್ ಕ್ಯಾಪಿಟಲ್ ಮಾಡಬೇಕು, ಇಲ್ಲಿ 70,000 ಬಂದಿದೆ. ಅದೇ ರೀತಿಯಾಗಿ ಮೂರನೇದು ಅಸೆಟ್ಸನ್ನು ಕಂಡುಹಿಡಿದಾನೆ. ಸೊ ಅಸೆಟ್ಸನ್ನು ಕಂಡುಹಿಡಿಯಂದಾಗ ಲಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಮಾಡಿದಾಗ ನಮ್ಗೆ 90,000 ಬರುತ್ತೆ. ಮೂರನೇದಾಗಿ ಪಾಸ್ ದ ಜರ್ನಲ್ ಎಂಟ್ರೀಸ್ ಫ್ರಾಮ್ ದ ಲೆಜ್ಜರ್ಸ್ ಅಕೌಂಟ್ ವಿತ್ 5 ಎಂಟ್ರೀಸ್. ಸೊ 5 ಎಂಟ್ರೀಸ್ಗಳನ್ನು ಲೆಜ್ಜರ್ಸ್ನಲ್ಲಿದೆ, ಇವುಗಳನ್ನು ನೋಡಿ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ರವಿ ಅಕೌಂಟ್ ಕೊಟ್ಟಿದ್ದಾನೆ. ಸೊ ಯಾವುದೇ ಅಕೌಂಟ್ ಕೊಡ್ಬೋದು, ನಾವು ಪರ್ಚೇಸ್ ಕೊಡ್ಬೋದು, ಸೇಲ್ಸ್ ಕೊಡ್ಬೋದು, ಪರ್ಸ್ನಲ್ ಅಕೌಂಟ್ ಕೊಡ್ಬೋದು, ಯಾವುದೇ ಅಕೌಂಟ್ ಕೊಟ್ಟರು ಕೂಡ ನಮ್ಗೆ ಯಾವ ರೀತಿಯಾಗಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಂತಂದರೆ, ಸೊ ಮೊದಲನೇದಾಗಿ ಡೆಬಿಟ್ಗಳಾಗಿದ್ದಾವೆ, ಕ್ರೆಡಿಟ್ಗಳಾಗಿದ್ದಾವೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಬಂದಿತ್ತಂದರೆ ಯಾವುದೇ ರೀತಿಯಾದಂಥ ಜರ್ನಲ್ ಎಂಟ್ರಿ ಪಾಸ್ ಆಗೋಲ್ಲ. ಅದೇ ರೀತಿಯಾಗಿ ಕ್ಲೋಸಿಂಗ್ ಎಂಟ್ರಿ ಕೂಡ ಯಾವುದೇ ರೀತಿಯಾದಂಥ ಎಂಟ್ರೀಸ್ ಪಾಸ್ ಆಗೋಲ್ಲ. ಸೊ ಮೊದಲನೇದಾಗಿ ಇಲ್ಲಿ 2 ಸೇಲ್ಸ್ ಇದೆ, ಎಷ್ಟೇ ತಾರೀಕು, 1ನೇ ತಾರೀಕು. ಸೊ 1ನೇ ತಾರೀಕನ್ನು ನಾವು ಯಾವ ರೀತಿಯಾಗಿ ಪಾಸ್ ಮಾಡಬೇಕಂತಂದರೆ ರವೀನ್ ಅಕೌಂಟ್ ಡೆಬಿಟ್ ಆಗಿತ್ತು. ಸೊ ಅದಕ್ಕಾಗಿ ರವೀನ್ ಅಕೌಂಟ ಡೆಬಿಟ್ ಮಾಡಿ 2 ಏನಾಗಿತ್ತಂದ್ರೆ ಸೇಲ್ಸ್ ಆಗಿತ್ತು. ಸೊ ಅದೇ ರೀತಿಯಾಗಿ ಎರಡನೇದು ರವೀನ್ ಅಕೌಂಟ್ ಡೆಬಿಟ್ ಆಗಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆಗಿತ್ತು. ಸೊ ಆದ್ದರಿಂದ ರವೀನ್ ಅಕೌಂಟ್ ಡೆಬಿಟ್ ಮಾಡಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಅದೇ ರೀತಿಯಾಗಿ ಮೂರನೇ ಜರ್ನಲ್ ಎಂಟ್ರಿ ಯಾವುದಪ್ಪ ಅಂತಂದ್ರೆ ಪರ್ಚೇಜ್ ಅಕೌಂಟ್ ಆಗಿತ್ತು, ಅಂದರೆ ಪರ್ಚೇಜ್ ಅಕೌಂಟ್ ಡೆಬಿಟ್ ಆಗಿ ರವೀನ್ ಅಕೌಂಟ್ ಕ್ರೆಡಿಟ್ ಆಗಿತ್ತು. ಸೊ ಆದ್ದರಿಂದ ಪರ್ಚೇಜ್ ಅಕೌಂಟ್ ಡೆಬಿಟ್ಟು ರವಿ ಅಕೌಂಟ್. ಅದೇ ರೀತಿಯಾಗಿ ನಾಲ್ಕನೇ ಜರ್ನಲ್ ಯಾವುದಪ್ಪ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ರವೀನ್ ಅಕೌಂಟ್ದಲ್ಲಿ ಕ್ರೆಡಿಟ್ ಆಗಿತ್ತು. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿ ರವೀನ್ ಅಕೌಂಟ್ ಕ್ರೆಡಿಟ್ ಆಗಿರ್ತೈತೆ, ಅದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ರವಿ ಅಕೌಂಟ್. ಇನ್ನು ಲಾಸ್ಟ್ನೇದು ಏನಪ್ಪ ಅಂತಂದ್ರೆ ಪರ್ಚೇಸ್ ರಿಟರ್ನ್ ಆಗಿತ್ತು. ಸೊ ಪರ್ಚೇಸ್ ರಿಟರ್ನ್ ಯಾರಿಗೆ ಆಗಿತ್ತಪ್ಪ ಅಂತಂದ್ರೆ ರವಿಗೆ ಆಗಿತ್ತು. ಸೊ ಆದ್ದರಿಂದ ಪರ್ಚೇಸ್ ರವಿ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್ ಅಂತೇಳಿ ಬರೆದು ಪ್ರತಿಯೊಂದಕ್ಕೂ ಕೂಡ ನರೇಷನ್ ಬರೆದ್ರೆ ಇದಕ್ಕೆ 5 ಮಾರ್ಕ್ಸ್ ಆಗಿತ್ತು. ಇದಕ್ಕೆ ವೆರಿ ಸಿಂಪಲ್ ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಯಾವುದೇ ಅಕೌಂಟ್ ಡೆಬಿಟ್ ಆಗಿತ್ತಂದ್ರೆ ಆ ಅಕೌಂಟನ್ನು ಡೆಬಿಟ್ ಮಾಡ್ದ ಈ ಅಕೌಂಟ್ಸ್ಗಳನ್ನ ಕ್ರೆಡಿಟ್ ಮಾಡ್ಕೋದು. ಅದೇ ರೀತಿಯಾಗಿ ಈ ಅಕೌಂಟ್ಸ್ಗಳನ್ನ ಡೆಬಿಟ್ ಮಾಡ್ಕೊಂಡ ಇಲ್ಲಿ ಮೇಲೆ ಹೇಳಿದಂಥ ಅಕೌಂಟನ್ನು ಕ್ರೆಡಿಟ್ ಮಾಡ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಔಟ್ ಮಾಡ್ಬೋದು. ಫೋರ್ತ್ ಪ್ರಾಕ್ಟಿಕಲ್ ಕ್ವೆಶನ್, ಡ್ರಾ ದ ಕಾಂಪೊನೆಂಟ್ಸ್ ಆಫ್ ಚಾರ್ಟ್ ಆಫ್ GST. GST ಯ ಪ್ರಮುಖ ಭಾಗಗಳನ್ನ ಬರೀರಿ ಅಂತ ಹೇಳಿದ್ದಾನೆ. ಸೊ GST ಅಂತಂದ್ರೆ ಇಲ್ಲಿ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಈ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ನ ಪ್ರಮುಖವಾಗಿ ನಾವು ಎರಡು ಕ್ಲಾಸಿಫೈ ಮಾಡ್ತೀವಿ, ಇಂಟ್ರಾ ಸ್ಟೇಟ್ ಮತ್ತು ಇಂಟರ್ ಸ್ಟೇಟ್ ಅಂತೇಳಿ. ಇಂಟ್ರಾ ಅಂತಂದರೆ ಒಳರಾಜ್ಯ, ಇಂಟರ್ ಅಂತಂದರೆ ಅಂತರ್ರಾಜ್ಯ. ಫಾರ್ ಎಕ್ಸಾಂಪಲ್, ಈಗ ನಾವು ಕರ್ನಾಟಕದಲ್ಲಿ ಏನಾದರೂ ಸರಕುಗಳನ್ನು ಮಾರಾಟ ಮಾಡಿದ್ದೀವಿ ಅಂತಂದರೆ ಅದರ ಮೇಲೆ ನಾವು CGST ಮತ್ತು SGST ಕೊಡ್ತೀವಿ. ಇಲ್ಲಿ ಸಿ ಅಂತಂದರೆ ಸೆಂಟ್ರಲ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್, SGST ಅಂತಂದರೆ ಸ್ಟೇಟ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಅದೇ ರೀತಿಯಾಗಿ ನಾವು ಸರಕುಗಳನ್ನ ಇಂಟರ್ ಸ್ಟೇಟ್ ಮಹಾರಾಷ್ಟ್ರಕ್ಕೆ ಮಾರಾಟ ಮಾಡಿದರೆ ನಾವು ಅಲ್ಲಿ IGST ಅಂತೇಳಿ ಕೊಡ್ತೀವಿ. ಐ ಅಂತಂದರೆ ಇಂಟಿಗ್ರೇಟೆಡ್ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್. ಹಾಗಾದರೆ CGST ಯಾರು ಹೇರ್ತಾರೆ ಅಂತಾರೆ, ಲೆವಿಡ್ ಯಾರು ಮಾಡ್ತಾರೆ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್. ಅದೇ ರೀತಿಯಾಗಿ SGST ಯಾರು ಲೆವಿಡ್ ಮಾಡ್ತಾರೆ ಅಂತಂದರೆ ಸ್ಟೇಟ್ ಗೌರ್ಮೆಂಟ್. ಅದೇ ರೀತಿಯಾಗಿ IGST ಯಾರು ಲೆವಿಡ್ ಮಾಡ್ತಾರೆ ಅಂತಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬೋತ್ ಕನ್ಕರೆಂಟ್ ಅಂತಲೇ ಎರಡೂ ಕೂಡಿಸಿನ IGST ಅಂತೇಳಿ ಕರಿತೀವಿ. ಸೊ ಈ ರೀತಿಯಾದಂಥ ಫಾರ್ಮೆಟನ್ನು ನೀವು ರೆಡಿ ಮಾಡಬೇಕು. ಇನ್ನು ಫಿಫ್ತ್ ಪ್ರಾಕ್ಟಿಕಲ್ ಕ್ವೆಶನ್ಸ್ ಯಾವುದಂತಂದರೆ, ಡ್ರಾಪ್ ಎ ಸ್ಪೆಸಿಮೆನ್ ಆಫ್ ಡೆಬಿಟ್ ವೋಚರ್. ಡೆಬಿಟ್ ವೋಚರ್ನ ಪ್ರಿಪೇರ್ ಮಾಡಂತಾರೆ. ಸೊ ಹಂಗಾದರೆ ಡೆಬಿಟ್ ವೋಚರ್ದಲ್ಲಿ ಮೊದಲನೇದಾಗಿ ನೇಮ್ ಆಫ್ ದ ಫರ್ಮ್, ನೇಮ್ ಆಫ್ ದ ಫರ್ಮ್ ಅಂತಂದರೆ ಫರ್ಮದ ಹೆಸರು ಬರೀಬೇಕು. ಅದೇ ರೀತಿಯಾಗಿ ವೋಚರ್ ನಂಬರು, ಅದೇ ರೀತಿಯಾಗಿ ಕ್ರೆಡಿಟ್ ಅಕೌಂಟ್ ಅಂತಂದರೆ ಡೆಬಿಟ್ ವೋಚರ್ ಬರೆಯುವಾಗ ನಾವು ಯಾವ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾ ಇದ್ದೀವಿ ಅಂತೇಳಿ ಕ್ರೆಡಿಟ್ ಅಕೌಂಟನ್ನು ಬರೀಬೇಕು. ಅದೇ ರೀತಿಯಾಗಿ ಡೇಟ್ ಕೂಡ ಬರೀಬೇಕು, ಅದೇ ರೀತಿಯಾಗಿ ಅಮೌಂಟು. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಕೊಡ್ತಾ ಇದ್ದೀವಿ, ಹಾಗಾದರೆ ಡೆಬಿಟ್ ಅಕೌಂಟ್ಸ್ಗಳನ್ನ ಇಲ್ಲಿ ಬರೀಬೇಕು. ಯಾವ ಡೆಬಿಟ್ ಕೊಡ್ತೀವಿ? ಫಾರ್ ಎಕ್ಸಾಂಪಲ್, ರೆಂಟ್ ಪೇಡದಾಗ. ಸೊ ರೆಂಟ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಕೊಡ್ತೀವಿ. ಅದೇ ರೀತಿಯಾಗಿ ಸ್ಯಾಲ್ರಿ ಪೇಮೆಂಟ್ ಆದಾಗ ಸ್ಯಾಲ್ರಿ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ, ಕ್ಯಾಶ್ ಅಕೌಂಟನ್ನು ಕ್ರೆಡಿಟ್ ಕೊಡ್ತೀವಿ. ಈ ರೀತಿಯಾದಂಥ ವೋಚರ್ಸನ್ನು ರೆಡಿ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ನರೇಷನ್ ಅಂತಂದಿದ್ದಾನೆ, ಅಂದರೆ ಶಾರ್ಟಾಗಿ ನರೇಷನ್ ಕೂಡ ಬರಿಬೇಕು. ಸೊ ನೀವು ಪ್ರಾಕ್ಟಿಕಲ್ ಕ್ವೆಶನ್ದಲ್ಲಿ ಇಷ್ಟು ಫಾರ್ಮೆಟ್ ಬರೆದ್ರೆ ಸಾಕು, ಇದರಲ್ಲಿ ಏನು ಬರೆಯೋ ಅವಶ್ಯಕತೆ ಇಲ್ಲ. ಇದನ್ನು ಯಾರು ಪ್ರಿಪೇರ್ ಮಾಡಿರ್ತಾನೆ ಅವ್ನು ಸೈನ್ ಮಾಡ್ತಾನೆ, ಜನ್ರಲಾಗಿ ಅಕೌಂಟೆಂಟ್ ಪ್ರಿಪೇರ್ ಮಾಡಿರ್ತಾನೆ. ಅದೇ ರೀತಿಗೆ ಆಥರೈಸ್ಡ್ ಬಾಯ್ ಅಂತಂದರೆ ಸಾಮಾನ್ಯವಾಗಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಅಥವಾ ಓನರ್ಸ್ ಇದನ್ನು ಸಿಗ್ನೇಚರ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಸಿಕ್ಸ್ದಲ್ಲಿ ಏನು ಹೇಳಿದಾನಂತಂದರೆ, ಡ್ರಾಪ್ ಎ ಸ್ಪೆಸಿಮೆನ್ ಆಫ್ ಕ್ರೆಡಿಟ್ ವೋಚರ್. ಸೊ ಕ್ರೆಡಿಟ್ ವೋಚರ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕಂತಂದರೆ ಕ್ರೆಡಿಟ್ ವೋಚರ್ ಅಂತೇಳಿ ಬರೀಬೇಕು. ಆನಂತರ
ನೇಮ್ ಆಫ್ ದ ಫರ್ಮು, ವೋಚರ್ ನಂಬರು. ಇನ್ನು ಕ್ರೆಡಿಟ್ ವೋಚರ್ ಬರುವಾಗ ಡೆಬಿಟ್ ಅಕೌಂಟನ್ನು ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಯಾಶ್ ಅಕೌಂಟಿಗೆ ಡೆಬಿಟ್ ಕೊಟ್ಟಿವಿ, ಸೊ ನಮಗೆ ಕಮಿಷನ್ ರಿಸೀವ್ಡ್ ಆಗೈತೆ. ಸೊ ಹಂಗಾರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಿ ಕ್ರೆಡಿಟ್ ಯಾವ ಅಕೌಂಟ್ ಕೊಡ್ತಿರ್ತೀವಿ ಅಂದರೆ ಕಮಿಷನ್ ಅಕೌಂಟ್. ಅದೇ ರೀತಿಯಾಗಿ ಇಂಟ್ರೆಸ್ಟ್ ಅರ್ನ್ ಆಗಿರ್ಬೋದು, ಈ ಥರ ನಾವು ಏನು ಮಾಡ್ತೀವಿ ಕ್ರೆಡಿಟ್ ವೋಚರ್ನ ರೆಡಿ ಮಾಡ್ಕೋತೀವಿ. ಸೊ ಇದನ್ನು ಕೂಡ ಸೇಮ್ ಡೆಬಿಟ್ ವೋಚರ್ ಹೆಂಗಿದೆ ಅದೇ ರೀತಿಯಾಗಿ ಕ್ರೆಡಿಟ್ ವೋಚರ್ ಕೂಡ ಪ್ರಿಪೇರ್ ಮಾಡಬೇಕು. ಇಲ್ಲಿ ವೆರಿ ಸಿಂಪಲ್ ಲಾಜಿಕ್ ಏನಂತಂದರೆ, ಡೆಬಿಟ್ ವೋಚರ್ ಇದ್ದಾಗ ಕ್ರೆಡಿಟ್ ಅಕೌಂಟನ್ನು ಬರಿಬೇಕು ಮತ್ತು ಡೆಬಿಟ್ ಅಕೌಂಟ್ಸ್ಗಳನ್ನ ಬರಿಬೇಕು. ಅದೇ ರೀತಿಯಾಗಿ ಕ್ರೆಡಿಟ್ ವೋಚರ್ ಇದ್ದಾಗ ಡೆಬಿಟ್ ಅಕೌಂಟನ್ನು ಬರಿಬೇಕು, ಕ್ರೆಡಿಟ್ ಅಕೌಂಟ್ಸ್ಗಳು ಯಾವಾಗ್ತಾವೆ ಅಂತೇಳಿ ಬರಿಬೇಕು. ಇನ್ನು ಸೆವೆಂತ್ ಪ್ರಾಕ್ಟಿಕಲ್ ಕ್ವೆಶನ್ಸ್ ಯಾವುದಂದ್ರೆ, ಡ್ರಾಪ್ ಟೆ ಸ್ಪೆಸಿಮನ್ ಆಫ್ ಚೆಕ್, ಚೆಕ್ಕದ ಮಾದರಿಯನ್ನು ಬರೀರಿರ್ತಾನೆ. ಸೊ ಚೆಕ್ಕದ ಮಾದರಿಯನ್ನು ಬರಿಬೇಕಾದ್ರೆ ಮೊದಲನೇದಾಗಿ ಡೇಟ್ ಕಾಲಮ್, ಸೊ ಡೇಟನ್ನು ಬರಿಬೇಕು. ಆನಂತರ ನೆಕ್ಸ್ಟು ಟು ಪೇ, ಯಾರಿಗೆ ನಾವು ಪೇಮೆಂಟ್ ಮಾಡತ್ತೀವಿ. ಈ ಫಾರ್ ಎಕ್ಸಾಂಪಲ್ ರವಿಗೆ ನಾವು ಏನಾದರೂ ಪೇಮೆಂಟ್ ಮಾಡತ್ತಿದ್ವಿ ಅಂದರೆ ರವಿನ ಹೆಸರು ಬರಿಬೇಕು. ಆ ಯಾರಿಗೆ ನಾವು ಪೇಮೆಂಟ್ ಮಾಡ್ತಿರಲ್ಲ ಅವ್ರ ಹೆಸರು ಪೂರ್ಣವಾಗಿ ಬರಿಬೇಕು. ಸೊ ಎರಡನೇದಾಗಿ ಏನಪ್ಪಾ ಅಂತಂದರೆ ಅಮೌಂಟ್ ಎಷ್ಟು ಅನ್ನೋದನ್ನು ಬರಿಬೇಕು. ಸೊ ಅಮೌಂಟ್ ಎಷ್ಟು ಅನ್ನೋದನ್ನು ಬರೆದ ನಂತರ ಅದನ್ನು ವರ್ಡ್ದಲ್ಲಿ ಕೂಡ ಬರಿಬೇಕು. ಇಲ್ಲಿ ಒಂದು ನೀವು ಚಕ್ರ ಬರೆಯುವಾಗ ಇಲ್ಲಿ ಆರ್ ಬೇರರ್ ಅಂತೈತಿ. ಸೊ ನೀವು ಬೇರರ್ ಅಂತ ಟಿಕ್ ಮಾಡಿರಂದ್ರೆ ಈ ಚೆಕ್ ರವಿಗೆ ಬರೆದ್ರೂ ಕೂಡ ಬೇರೆದವ್ರು ಅದನ್ನು ಏನು ಮಾಡ್ಕೋಬೋದು, ಪೇಮೆಂಟನ್ನ ತೊಗೋಬೋದು. ಆದ್ದರಿಂದ ಪ್ರತಿಯೊಂದು ಚೆಕ್ ಸಾಮಾನ್ಯವಾಗಿ ನಾವು ಕ್ರಾಸ್ ಮಾಡ್ತೀವಿ. ಇಲ್ಲಿ ಟೂ ಪ್ಯಾರಲಲ್ ಲೈನನ್ನು ನಾವು ಕೊಡೋದ್ರಿಂದ ನಾವು ಯಾರ ಹೆಸರಲ್ಲೇ ಅಕೌಂಟ್ ಯಾರ ಹೆಸರಲ್ಲೇ ಬರೆದಿರ್ತೀವಿ ಅವ್ರು ಮಾತ್ರ ಅದನ್ನು ಡ್ರಾನ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಅಕೌಂಟ್ ನಂಬರ್ ಆಗಿರ್ಬೋದು, ಇನ್ನು ನೇಮ್ ಆಫ್ ದ ಬ್ಯಾಂಕ್, ಈ ಚೆಕ್ ಯಾರ್ದಪ್ಪ ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು. ಅದೇ ರೀತಿಯಾಗಿ ಅವರ ಏನು ರೀ IFSC ಕೋಡ್ ಕೊಟ್ಟಿರ್ತಾರೋ. ಆನಂತರ ಇಲ್ಲಿ ವೆರಿ ಇಂಪಾರ್ಟೆಂಟ್, ಇದೇನಪ್ಪ ಅಂತಂದರೆ ಚೆಕ್ ನಂಬರ್, ಆನಂತರ ಇದೆ MICR ನಂಬರ್. ಇದ್ರ ಮೇಲೇನ ನಾವು ಚೆಕ್ ನಂಬರ್ ಮೇಲೇನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಇಲ್ಲಿ ಸಿಗ್ನೇಚರ್ ಕೂಡ ಇರುತ್ತೆ. ಸೊ ಯಾರು ಓನರ್ ಆಫ್ ದ ಈ ಚೆಕ್ ಯಾರು ಬರೀತಿರ್ತಾರಲ್ಲ ಅವ್ರ ಸಿಗ್ನೇಚರ್ ಆಗುತ್ತೆ. ಅವ್ರ ಅಕೌಂಟನ್ನು ಅವ್ರ ಅಕೌಂಟ್ದಿಂದ ಯಾರಿಗೆ ಬರೆದಿರ್ತಿಲ್ಲ ಅವ್ರ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಈ ರೀತಿಯಾದಂಥ ಚೆಕ್ ಫಾರ್ಮ್ಯಾಟ್ ಇದೆ. ಇನ್ನು ನೆಕ್ಸ್ಟ್ ನಂಬರ್ 8 ಏನಪ್ಪಾ ಅಂತಂದ್ರೆ, ಡ್ರಾ ಎ 5 ಟೈಪ್ಸ್ ಆಫ್ ಕ್ರಾಸಿಂಗ್ ಆನ್ ದ ಚೆಕ್. ಅಂದರೆ ನಾವು ಪ್ರತಿಯೊಂದು ಚೆಕ್ ಬರೆಯುವಾಗ ಇಲ್ಲಿ ಕ್ರಾಸ್ ಮಾಡಬೇಕು. ಸೊ ಕ್ರಾಸದ ವಿಶೇಷತೆ ಏನನ್ನೋದನ್ನು ಹೇಳ್ತೀನಿ ನಾನು. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ 5 ಬರಿ ಅಂತಂದ್ರೆ ಇದು ಜನರಲ್ ಕ್ರಾಸಿಂಗ್. ಜನರಲ್ ಕ್ರಾಸಿಂಗ್ ಅಂತಂದರೆ ಸಾಮಾನ್ಯವಾದಂಥ ಕ್ರಾಸಿಂಗ್. ಅದೇ ರೀತಿಯಾಗಿ ಇಲ್ಲಿ ಆ್ಯಂಡ್ ಕಂಪ್ನಿ ಅಂತೇಳಿ ಬರ್ತದಾನೆ. ಆ್ಯಂಡ್ ಕಂಪ್ನಿ ಅಂತಂದರೆ ಫರ್ಮ್ದು, ಯಾವ ಫರ್ಮ್ ಇರ್ತಿಲ್ಲ ಆ ಫರ್ಮ್ಗೇನ ಪೇಮೆಂಟ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾಟ್ ನೆಗೋಷಿಯಬಲ್, ನಾಟ್ ನೆಗೋಷಿಯಬಲ್ ಅಂತಂದರೆ ಇಲ್ಲಿ ಈ ಚೆಕ್ಕನ್ನು ಬೇರೆ ಯಾರಿಗಾದರೂ ಸಿಕ್ತಂತಂದ್ರೆ ಅವ್ರಿಗೆ ನಾವು ಪೇಮೆಂಟ್ ಕೊಡೋಂಗಿಲ್ಲ. ಅಂತಂದರೆ ನಾನ್ ನೆಗೋಷಿಯಬಲ್ ಅಂತಂದರೆ ಬೇರೆದವ್ರಿಗೆ ಇಲ್ಲಿ ಪೇಮೆಂಟ್ ಆಗೋಂಗಿಲ್ಲ. ನೆಗೋಷಿಯಬಲ್ ಅಂತಂದರೆ ಟ್ರಾನ್ಸ್ಫರ್, ಒಬ್ಬರಿಂದ ಒಬ್ರಿಗೆ ಟ್ರಾನ್ಸ್ಫರ್ ಆಗೋದು. ಅಂತಂದರೆ ಈ ಚೆಕ್ ಯಾವುದೇ ಥರನಂಥ ಬೇರೆದವ್ರಿಗೆ ಟ್ರಾನ್ಸ್ಫರ್ ಆಗೋಂಗಿಲ್ಲ. ಅದೇ ರೀತಿಗೆ ಅಕೌಂಟಿಂಗ್ ಪೇ ಓನ್ಲಿ, ಅಕೌಂಟಿಂಗ್ ಪೇ ಅಂತಂದರೆ ನಾವು ಯಾರ ಹೆಸರು ಬರೆದಿರ್ತೀವಲ್ಲ ಅವ್ರು ಮಾತ್ರ ಅಕೌಂಟಿಂಗ್ ಅಕೌಂಟ್ ಅವ್ರಿಗೆ ಮಾತ್ರ ಇದೆ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಬಿ ಅಕೌಂಟ್, ಇಲ್ಲಿ ಯಾರ ಹೆಸರು ಬರೆದಿರ್ತಿಲ್ಲ ಅವ್ರು ಮಾತ್ರ ಅವ್ರ ಅಕೌಂಟ್ ಹೋಲ್ಡರ್ ಆಗಿರಬೇಕು ಅದೇ ಬ್ಯಾಂಕ್ದಲ್ಲಿ. ಸೊ ಅದೇ ರೀತಿಯಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಅಂತಂದರೆ ಇಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ನಾವು ಏನಾದರೂ ಕ್ರಾಸ್ ಮಾಡಿದ್ವಿ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಬಿ ಈ ಚೆಕ್ಕನ್ನು ಯಾರಿಗೆ ಬರೆದು ಕೊಟ್ಟರು ಕೂಡ ಅವ್ರು ಕಂಪಲ್ಸರಿ ಎಲ್ಲಿ ಸ್ಟೇಟ್ ಬ್ಯಾಂಕ್ದಾಗ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಈ ರೀತಿಯಾದಂಥ ನಾವು ಕ್ರಾಸಿಂಗ್ ಚೆಕ್ಗಳನ್ನ ನೋಡ್ತೀವಿ. ಇದು ಓನ್ಲಿ 8 ಪ್ರಾಕ್ಟಿಕಲ್ ಕ್ವೆಶನ್ಸ್ ಮಾತ್ರ ನಾನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಇನ್ನು 8 ಪ್ರಾಕ್ಟಿಕಲ್ ಕ್ವೆಶನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.